ಮತ್ತೆ ಡಿಜಿ ಕಚೇರಿಗೆ ಕಿಲ್ಲರ್ ಕೊರೋನಾ ಕಾಟ ಆವರಿಸಿಕೊಂಡಂಗೆ ಕಾಣಿಸ್ತಾ ಇದೆ ಎಡಿಜಿಪಿ ಆಪ್ತ ಸಹಾಯಕರೊಬ್ಬರಿಗೆ ಕೊರೋನಾ ಸೋಂಕಿನ ಶಂಕೆ ಆತಂಕ ಮೂಡಿಸ್ತಾ ಇದೆ ನಾಳೆ ಬರುವಂತಹ ಈ ವರದಿ ನಾಳೆಯ ವರದಿಯಲ್ಲಿ ಇನ್ನಷ್ಟು ಸಿಬ್ಬಂದಿಗೆ ಸೋಂಕು ಶಂಕೆ ವ್ಯಕ್ತವಾಗುವಂತಹ ಲಕ್ಷಣಗಳು ಸಿಸಿಬಿ ಎಸಿಪಿ ಕಾರು ಚಾಲಕನಿಗೆ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ನಿತ್ಯ ಮನೆಗೆ ಹೋಗಿ ಕರೆದುಕೊಂಡು ಬರ್ತಿದ್ದ ಚಾಲಕ ಇವರು ಅವರಿಗೆ ಸೋಂಕು ದಾಖಲಾದ ಹಿನ್ನೆಲೆಯಲ್ಲಿ ಸಿಸಿಬಿಎ ಕಾದಿದ್ಯ ಮತ್ತೊಂದು ದೊಡ್ಡ ಕಂಟಕ ಅನ್ನುವಂತಹ ಒಂದು ಭೀತಿ ಆತಂಕ ಮೂಡಿಸ್ತಾ ಇದೆ ನಾಳೆ ಬರಲಿರುವಂತಹ ರಿಪೋರ್ಟ್ ಸಿ ಬಿ ಎ ಸಿ ಪಿ ಕಾರು ಚಾಲಕನಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಿತ್ಯ ಮನೆಗೆ ಹೋಗಿ ಬರ್ತಾ ಇದ್ದಂತಹ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರಿಗೂ ಕೂಡ ಸೋಂಕು ವ್ಯಾಪಿಸುತ್ತಾ ಸದ್ಯ ಆತಂಕ ಮೂಡಿಸ್ತಾ ಇರೋದು ನಾಳೆ ಬರಬೇಕಾಗಿರುವಂತಹ ರಿಪೋರ್ಟ್ ನಾಳೆಯ ವರದಿಯಲ್ಲಿ ಇನ್ನಷ್ಟು ಸಿಬ್ಬಂದಿಗೆ ಸೋಂಕು ದಾಖಲಾಗಬಹುದಾದಂತಹ ಶಂಕೆ ಇದೆ ಸಿಬಿ ಎಸಿಪಿ ಕಾರು ಚಾಲಕನಿಗೆ ಸೋಂಕು ದೃಢವಾದಂತಹ ಬೆನ್ನಲ್ಲೇ ಈಗ ಮತ್ತೊಂದು ಆತಂಕ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಮೂರ್ತಿಯಿಂದ ನರಸಿಮೂರ್ತಿ ಕಾರು ಚಾಲಕನಿಗೆ ಕೊರೋನಾ ಸೋಂಕು ದಾಖಲಾದ ಹಿನ್ನೆಲೆಯಲ್ಲಿ ಈಗ ಎಷ್ಟು ಮಂದಿಯ ಚೆಕ್ ಮಾಡ್ಕೊಂಡಿದ್ದಾರೆ ಈ ರಿಪೋರ್ಟ್ ಎಲ್ಲವೂ ಕೂಡ ನಾಳೆ ಬರಬೇಕು ನಾಳೆಯ ರಿಪೋರ್ಟ್ ಬಗ್ಗೆ ಎಲ್ಲರೂ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿವ್ಯಾ ಬೆಂಗಳೂರಿನ ಸ್ಟೇಷನ್ಗಳ ಜೊತೆಗೆ ಬೆಂಗಳೂರಿನ ಸಿ ಬಿ ಕಚೇರಿ ಏನಿದೆ ಮತ್ತೆ ಡಿಜಿ ಅಂಡ್ ಐಜಿ ಅವರ ಕಚೇರಿ ಏನಿದೆ ಆ ಕಚೇರಿಗಳಿಗೂ ಕೂಡ ಕರೋನಾ ಮಹಾಮಾರಿ ಕಾಲಿಟ್ಟಿದೆ ಒಂದು ಮೊದಲನೇದಾಗಿ ಈಗಾಗಲೇ ಸಿ ಸಿ ಬಿ ಕಚೇರಿ ಏನಿದೆ ಈ ಹಿಂದೆಯೇ ಅದನ್ನ ಸೀಲ್ ಡೌನ್ ಮಾಡಲಾಗಿತ್ತು ಮೂರು ದಿನಗಳ ಕಾಲ ಆರೋಪಿಯನ್ನು ಹಿಡಿದು ತಂದಿರೋದ್ರಿಂದ ಇಬ್ಬರು ಆರೋಪಿಗಳಿಗೆ ಕಬ್ಬು ಆರೋಪಿಗಳಿಗೆ ಪಾಸಿಟಿವ್ ಬಂದಿತ್ತು ಅದರ ಜೊತೆಗೆ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಯಾರಿದ್ರು ಅವ್ರಿಗೂ ಸಹ ಪಾಸಿಟಿವ್ ಬಂದಿತ್ತು ಆದರೆ ಇವತ್ತು ಈಗ ಮತ್ತೊಬ್ಬರು ಪೇದೆ ಏನಿದ್ದಾರೆ ಅವರಿಗೆ ಪಾಸಿಟಿವ್ ಬಂದಿರೋ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಿದೆ ಅವರು ಎ ಸಿ ಪಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿದ್ರು ಪ್ರತಿನಿತ್ಯ ಡ್ರೈವರ್ ಆ ಡ್ರೈವರ್ ಏನಿದ್ರು ಅವರು ಎ ಸಿ ಅವರ ಮನೆಗೆ ಹೋಗಿ ಅವರನ್ನ ಕರೆದುಕೊಂಡು ಬರೋದು ಮತ್ತೆ ಆಫೀಸ್ನಿಂದ ಅವರನ್ನ ಕರೆದುಕೊಂಡು ಹೋಗಿ ಮನೆಗೆ ಬಿಡುವ ಕೆಲಸವನ್ನ ಮಾಡ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಲಭ್ಯವಾಗ್ತಿದೆ ಈ ಹಿನ್ನೆಲೆಯಲ್ಲಿ ಎ ಸಿಬಿ ಸಿ ಕಚೇರಿ ಏನಿದೆ ಆ ಸಿ ಸಿ ಬಿ ಕಚೇರಿಯನ್ನು ಮತ್ತೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗ್ತಿದೆ ಅದರ ಜೊತೆಗೆ ಎ ಸಿ ಪಿ ಮತ್ತೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂತಹ ಕೆಲವರನ್ನ ಈಗಾಗಲೇ ಕ್ವಾರಂಟೈನ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಇದರ ಜೊತೆಗೆ ಡಿಜಿ ಅಂಡ್ ಐಜಿಪಿ ಕಚೇರಿ ಈ ಹಿಂದೆಯೇ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆಯ ಪಿ ಸಿ ಒಬ್ಬರಿದ್ರು ಅವ್ರಿಗೆ ಪಾಸಿಟಿವ್ ಬಂದಿತ್ತು ಅದಾದ ಬಳಿಕ ಇದೀಗ ಎ ಡಿಜಿಪಿ ಲಾ ಅಂಡ್ ಆರ್ಡರ್ ಅವರ ಆಪ್ತ ಸಹಾಯಕರಿಗೆ ಇದೀಗ ಪಾಸಿಟಿವ್ ಬಂದಿದೆ ಆದರೆ ಆ ಮಹಿಳೆಗೆ ಆಪ್ತ ಸಹಾಯಕ ಮಹಿಳೆಗೆ ಎಲ್ಲಿಂದ ಆ ಪಾಸಿಟಿವ್ ಬಂತು ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನೋದು ಗೊತ್ತಾಗಿಲ್ಲ ಆದರೆ ಅವರು ಪ್ರತಿನಿತ್ಯ ಎ ಡಿ ಜಿ ಲ್ಯಾಂಡ್ ಆರ್ಡರ್ ಅವರ ಚೇಂಬರ್ಗೆ ಹೋಗ್ತಿದ್ರು ಮತ್ತೆ ಅವರು ಡಿಕ್ಟೇಷನ್ ಏನಿತ್ತು ಅವರು ಆ ಲ್ಯಾಂಡ್ ಆರ್ಡರ್ ಎ ಡಿ ಜಿ ಅವರು ನೀಡಿದ ಡಿಕ್ಟೇಷನ್ ಅನ್ನ ಮಾಡ್ಕೊಳ್ತಿದ್ರು ಈ ಹಿನ್ನೆಲೆಯಲ್ಲಿ ಎ ಡಿ ಜಿ ಲ್ಯಾಂಡ್ ಆರ್ಡರ್ ಅವ್ರ ಅವರ ಜೊತೆ ಒಂದು ನೇರ ಸಂಪರ್ಕವನ್ನು ಹೊಂದಿದ್ರು ಈ ನಿಟ್ಟಿನಲ್ಲಿ ಎಡಿಜಿಪಿ ಆರ್ಡರ್ ಮತ್ತೆ ಆ ಒಂದು ಸಿಬ್ಬಂದಿ ಏನಿದ್ದಾರೆ ಆ ಆಫೀಸ್ ನ ಸಿಬ್ಬಂದಿ ಅವರೆಲ್ಲರನ್ನ ಕ್ವಾರಂಟೈನ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ ಮತ್ತೆ ಆ ಇಡೀ ಆಫೀಸ್ ಏನಿದೆ ಆಫೀಸ್ ಅನ್ನ ಸಹ ಸ್ಯಾನಿಟೈಸ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತಿದೆ ದಿವ್ಯಾ ಆಪ್ತ ಸಹಾಯಕರು ಬೇರೆ ಎಲ್ಲೂ ಕೂಡ ಓಡಾಟ ನಡೆಸಿರುವ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಲಭ್ಯವಾಗ್ತಾ ಇಲ್ವಾ ನರಸಿಮೂರ್ತಿ ಒಂದು ಈಗಾಗಲೇ ನಾವು ಅಂದರೆ ಪೊಲೀಸ್ ಸಿಬ್ಬಂದಿ ಹೇಳೋ ಪ್ರಕಾರ ಈಗಾಗಲೇ ಬೆಂಗಳೂರಿನ ನಾನಾ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರಿಗೆ ಈಗಾಗಲೇ ಕರೋನಾ ಮಹಾಮಾರಿ ಆವರಿಸಿದೆ ಆದರೆ ಕೆಲವರಿಗೆ ಟ್ರಾವೆಲ್ ಹಿಸ್ಟ್ರಿ ಇದೆ ಆದರೆ ಈ ಮ ಈ ಆಪ್ತ ಸಹಾಯಕರು ಎಲ್ಲೂ ಹೋಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡ್ತಿದ್ದಾರೆ ಹೀಗಾಗಿ ಅವರಿಗೆ ಯಾವ ಮೂಲದಿಂದ ಪಾಸಿಟಿವ್ ಬಂತು ಅನ್ನೋದನ್ನು ಈ ಬಿ ಬಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ಸಹ ನಡೆಸ್ತಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಅವ್ರು ಎಲ್ಲೂ ಹೋಗಿಲ್ಲ ಯಾವುದೇ ಕಂಟೈನ್ಮೆಂಟ್ ಏರಿಯಾಗೂ ಸಹ ಭೇಟಿಯನ್ನ ನೀಡಿಲ್ಲ ಆಫೀಸ್ ನಲ್ಲಿ ಕುಳಿತುಕೊಂಡು ಡ್ಯೂಟಿಯನ್ನ ಮಾಡ್ತಿದ್ರು ಹೀಗಿದ್ರು ಸಹ ಅವರಿಗೆ ಪಾಸಿಟಿವ್ ಬಂದಿರೋದು ಎಲ್ಲೋ ಒಂದ್ ಕಡೆ ಪೊಲೀಸರಲ್ಲಿ ದಿನೇ ದಿನೇ ಆತಂಕ ಭಯವನ್ನ ಸೃಷ್ಟಿ ಮಾಡ್ತಿದೆ ನಿಮ್ಮೆಲ್ಲ ಮಾಹಿತಿಗೆ ನಾಳೆ ಈಗ ಕಾರು ಚಾಲಕನಿಗೆ ಕೊರೋನಾ ಪಾಸಿಟಿವ್ ಬಂದ ಬೆನ್ನಲ್ಲೇ ಎಸಿಪಿ ಜೊತೆಗೆ ಎ ಅವರ ಕಾರು ಚಾಲಕನಾಗಿದ್ದ ಇತ್ತ ಹೀಗಾಗಿ ಹಲವಾರು ಸಿಬ್ಬಂದಿಗಳು ಜೊತೆಗೆ ಎಸಿಪಿ ಅವರ ಕೊರೋನಾ ಟೆಸ್ಟ್ ಮಾಡಿಕೊಳ್ಳಲಾಗಿದೆ ನಾಳೆ ಈ ವರದಿ ಬರುತ್ತೆ ನಾಳೆಯ ಈ ವರದಿ ಸದ್ಯ ಆತಂಕವನ್ನ ಮೂಡಿಸ್ತಾ ಮತ್ತಷ್ಟು ಸೋಂಕಿತ ಪ್ರಕರಣಗಳು ದಾಖಲಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ನಾಳೆಯ ವರದಿಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ನಾಳೆ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು ಕಾರಣ ಸಿಸಿಬಿ ಎಸಿಪಿಯ ಕಾರು ಚಾಲಕನ ಕೊರೋನಾ ಸೋಂಕು ಬಂದ ಹಿನ್ನೆಲೆಯಲ್ಲಿ ಆತ ನಿತ್ಯ ಅವರನ್ನ ಮನೆಗೆ ಡ್ರಾಪ್ ಮಾಡುದು ಆಫೀಸ್ ಕರ್ಕೊಂಡು ಬರುದು ಈ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಸಿ ಸಿಬಿಗೆ ಕಾದಿದ್ಯಾ ಮತ್ತೊಂದು ಕಂಟಕ ಆ ಕಂಟಕಕ್ಕೆ ಉತ್ತರ ನಾಳೆ ಸಿಗುತ್ತೆ